ನಮಸ್ಕಾರ ಮತ್ತೊಮ್ಮ ಹಾಸ್ಯ ಕರ್ನಾಟಕ ನೋಡುವ ಎಲ್ಲ ಅಭಿಮಾನಿಗಳಿಗೆ. ಇಂದು ನಾವು ನೋಡ್ರಿ, ಇಂದು ಚಿಕ್ಕನಿಂದಿಗೆ ಶೂಟಿಂಗ್ ಹೊಂಟದು. ಶೂಟಿಂಗ್ ಏನಾಯ್ತಂದ್ರೆ, ಮನುಷ್ಯ ಅತಿ ಸಾಲ ಆತಂದ್ರೆ, ಅತಿ ಸಾಲದ ಬಾಧೆ ಆತಂದ್ರೆ ಹೆಂಗಾಕೈತಿ, ಏನೇನು ಮಾಡಬೇಕಾಕೈತಿ, ಏನೇನು ತ್ರಾಸು ಉಣ್ಬೇಕಾಕೈತಿ ಅನ್ನೋದು ತೋರಿಸ್ತು. ಚಿಕ್ಕನಿಂದಿನ ನನಗೆ ಒಟ್ಟು 8-9 ಕಿಲೋಮೀಟ್ರ್ ಐತಿ, ಅಲ್ಲಿ ನಾ ಹೊಂಟದೀನಿ. ಮತ್ತು ಶೂಟಿಂಗ್ ಮೇನ್ ಚಾನಲ್ಗೆ ನಾಳೆ ಬರ್ತೈತಿ, ನಾಳೆ ಆ ವಿಡಿಯೋ ಬರ್ತೈತಿ. ಎಲ್ಲರೂ ನೋಡ್ರಿ, ನೋಡಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಆಶೀರ್ವಾದ ಮಾಡಿರಿ. ತಿಳಿದ ನಿಮ್ಮಲ್ಲಿ ನಾ ಕೈ ಮುಗಿದು ಕೇಳ್ತೀನಿ. ನೋಡ್ರಿ, ಇದು ಚಿಕ್ಕನಂದಿ ಐ ಬಿ ಐತಿದ, ಇದ ಭಾಳ ಪ್ರಶಾಂತ ವಾತಾವರಣ, ಭಾಳ ಪ್ರಶಾಂತ ಜಾಗ. ಎಷ್ಟೇ ಮಳೆ ಆದ್ರೂ ಏನೂ ಹೆಜ್ಜೆ ಮೂಡಂಗಿಲ್ಲ ಅಂಥ ನೆಲ. ಇಲ್ಲಿ ಶೂಟಿಂಗ್ ಮಾಡೋಕೆ ಏನೂ ಭಾಳ ಚೆಂದ ಅನಿಸ್ತೈತಿ. ಇದು ಗೌರ್ಮೆಂಟ್ ಪ್ರಾಪರ್ಟಿ ಐತಿ, ಗೌರ್ಮೆಂಟ್ ಪ್ರಾಪರ್ಟಿ. ಇಲ್ಲೇ ನಾವು ಶೂಟಿಂಗ್ ಮಾಡ್ತು ಬಂದ, ಯಾಕಂದ್ರೆ ಪ್ರಶಾಂತ ಜಾಗ ಐತಿ, ಹೆಚ್ಚು ಜನ ಇಲ್ಲಿ ಸೇರಂಗಿಲ್ಲ, ಮತ್ತು ಅತಿ ಇದು ಆಗಂಗಿಲ್ಲ, ಗಾದ್ಲ ಆಗಂಗಿಲ್ಲ ಅಂತೇಳಿ ಇಲ್ಲಿ ಬರ್ತು. ಇನ್ನು ಮುಂದಿನ ಶೂಟಿಂಗ್ ನಿಮಗೆ ಲಾಗ್ದಾಗ ತೋರಿಸ್ತೇನೆ, ಮೇಕಿಂಗ್ ವಿಡಿಯೋ ಅನ್ನ ಮಟ. ಎಲ್ಲ ಮಾಡ್ಬೇಕ್ರಿ, ಸಾಲ ಒಂದು ಮಾಡಬಾರ್ದು ನೋಡ್ತ, ಭಾಳ ಕೆಟ್ಟ ಸಾಲ ಅಂದ್ರೆ ಗಂಡಸನ ಗಾದೆ. ಏನ್ ಮಾಡ್ತು, ಒಂದು ಟೈಮ್ ಸುಮಾರು ಹೇಳ್ತಂದ್ರೆ ಬಿದ್ದಿದ್ದು ಹಾಕ್ಸೋದೇ ಕಾಮಕೈತಿ. ನಾನು ಏನು ಕೇಳಿದ್ರು, ಮಕ್ಕಳು ಹೇಳು, ವಾಣಿ ವ್ಯಾಪಾರ ಮಾಡ್ತಾಡ ಮಾಡಬೇಡ ಮಾಡಬೇಡ ಕೈಯಾಗ ಕಟ್ಟಿಕೊಟ್ಟು ಹೇಳಿ ತಿಳಿಬೇಕಲ್ಲ, ತಿಳಿಲಿಲ್ಲ ನಾನು. ಈಗ ಅದನ್ನ ಅನುಭವಿಸ್ಬೇಕಾಗಿತ್ತು. ಅವನು ವಾಣಿ ವ್ಯಾಪಾರದಾಗ 5 ಲಕ್ಷ ರೂಪಾಯಿ ನುಕ್ಸಾನ ಆಗೈತಿ, 108 ಮಂದಿ ಕಡೆ ರೊಕ್ಕ ಇಸ್ಕೊಂಡೇನೆ ಸಾಲಗಾರ. ಈಗ ಮನ್ಯಾಗೂ ಇಲ್ಲವ, ಅಲ್ಲಿ ಹೊಲದಾಗೂ ಇಲ್ಲ, ಎಲ್ಲ ಹುಡುಕಾಡ ಬಂದು 2.5 ಲಕ್ಷ ಸಣ್ಣ ಅಮೌಂಟ್ ಅದಕ್ಕಮ್ಮ. ನೀವು ನೋಡೋಂಗಿಲ್ಲ, ನಾ ಇಲ್ಲಿ ಮುಚ್ಕೋತಾನೆ, ಇಲ್ಲಿ ಮುಚ್ಕೊಂಡು ಮನೆಗೆ ಹೋಗ್ತಾನೆ, ಮನೆಗೆ ಹೋದ್ಬೇಕು, ಮಕ್ಳ ದುಡ್ಡು ಡಿಸ್ಕಸ್ ಐತೆ, ಅದ್ರ ನಂತರ ಹೊಳೆ ಬರ್ತೀರಿ ಮತ್ತೆ ನೀವು. ಅಲ್ಲ ಮಾತಾಡ ಅಲ್ಲ ಕಮೇಶ್, ಆ ಬಂಡಲ್ ಬಸ್ಯಾಗ ನೀ 2.5 ಲಕ್ಷ ಕೊಟ್ಟಿದಿ, ನಾ 2.5 ಲಕ್ಷ ರೂಪಾಯಿ ಕೊಟ್ಟದ್ರೆ ಮನ್ಯಾಗ ನೋಡ್ರಿ, ಮನ್ಯಾಗೂ ಇಲ್ಲ, ಎಲ್ಲಿ ಹೋಗಿದಾನು ಏನೋ, ಎಲ್ಲಿ ಹೋಗ್ಯಾನ ನೋಡ ಅಲ್ಲಪ್ಪ, ನಾ ಮನೆಗೆ ಹೋಗಿನಿ ನಾನು, ಮನ್ಯಾಗೂ ಇಲ್ಲ, ಹೊಲಕ್ಕೂ ಹೋಗಿ ಹೊಲ್ದಾಗೂ ಇಲ್ಲ, ಅದಕ್ಕೆ ಎಲ್ಲಿ ಹೋಗ್ಯಾನ ನೋಡೋನ್ ಬಾ ಹುಡುಕಿ. ಒಟ್ಟ ಬಿಡುದ್ ಬೇಡ ಮತ್ತವನ, ಒಟ್ಟೆ ಬಡ್ಡಿ ಗಂಟ ಎಲ್ಲ ಒಟ್ಟ ವಸೂಲು ಮಾಡ್ಕೊಂಡ ಹೋಗುದ, ಒಟ್ಟು ಇವತ್ತು ವಸೂಲು ಮಾಡ್ಕೊಂಡು ಬರೋನ್ ಬಾ. ಏ ನಡಿ ಏನು ಬಿಡು ಬೇಡ ಅವನು ಒತ್ತ. Thank you.
ನಾವು ಜೀವನದಾಗ ಸಾಲ ಮಾಡಬಾರ್ದು ಅಪ್ಪ, ಇದ್ದ ಟ್ರಕ್ಕಿಂದ ಆರಾಮ್ ಒಂದು ಹತ್ತು ಕೂಳು ಇರ್ಲಿಕ್ಕೂ ನೀರು ಕುಡಿದು ಮಕ್ಕೋಬೇಕಾರೆ ಸಾಲ ಮಾಡಬಾರ್ದು ಸಾಲ. ಏ ಮುತ್ತು, ಏ ಮುತ್ತು, ಆಕ್ಷನ್, ಏ ಮುತ್ತು, ಏ ಮುತ್ತು, ಹೆಜ್ಜಿನ ಹಾಕಂಗಿಲ್ಲ ಹೇಳ್ತಾನಂತ ಹೇಳ್ತೀನಿ. ಏನಿತ್ತು ಹಣ್ಣು ಮಗ ಹಡಿತಾನೆ, ಯಾಕಪ್ಪ ನೀ ಬಿಡ್ತೈತೆ ಮಾತಾಡ್ತೀನಿ ಆಗಿ ಮಾತಾಡ್ತೀನಿ ಮಗ ಬದ್ಲೈತಿ ಅಂತ ಹೇಳ್ತಾನೆ. ಅಲ್ಲಪ್ಪ ಇದೇ ಒಂದಿಬ್ರ ಮನಿ ಬಂದಿದ್ರ ಅವ್ರತೆ ನಾವ್ ಸಾಲ ತಗೊಂಡೆ ಅಂತ ಬಾಯಿ ಬಂದಂಗ ಮಾತಾಡ್ರ, ಬಾಯಿ ಬಂದಂಗ ಬೇದ್ವಾರ ಏನ್ ಅವ್ರ ಕಡೆ ಅನ್ಸೋದ ನಾವ ಸಾಲಗಾರ ಚಲೋ ನೀ ಕೆಟ್ಟ ಆಯ್ತು ಏನ್ ಮಾತಾರ ಅವ್ರೇನಂತಾರು ನಿಮ್ಮ ಅಪ್ಪ ನಿನ್ನೊಂದ್ ಸಿಕ್ಕಿ ಚಟಿ ಹರ ಕಳಿಸ್ತಂದ್ರ ಅವ್ರ ಮತ್ತ ಅದಕ್ಕೆ ಇನ್ನೇನೇ ನಾ ಏನಿಲ್ಲ ನಮ್ಮ ಅಪ್ಪ ಚಟಿನ ಹಾಕಂಗಿಲ್ಲ ಇನ್ನೇಪ್ಪ ಬಿಡದೆ ಮಾಡ್ತಲ್ಲಪ್ಪ ನೋಡಿಲಿ ಚಟಿ ನೋಡಿಲಿ ಎಂತ ಏಳು ಚಟಿದ ಮಗನ ಸಾಲ ರಗಡ ಮಾಡ್ಯನ್ ಕರೆ ಚಟ್ಟಿ ಬಲಿಸ್ತಾನೆ. ಅಲ್ಲ ನಮ್ಮ ಅಪ್ಪ ಅಂದ್ರೆ ಆನಂದ್ ಕೇಳ್ತಾನು, ಏ ಹುಡುಗರೇ 50,000 ಕಟ್ಟಿಲಿ 10 ಪಾನ ತಗೊಂಡ್ ಎಲ್ಲಾ ಪಾನಿನ ಮಾಲಕರು ರೊಕ್ಕ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ 6 ಲಕ್ಷ ಕೊಡ್ತಾನ ನಾನ 3 ತಿಂಗಳ ಹಿಂದ ಕೇರಳ ಕಳಿಸೀನಿ, 1 ಲಕ್ಷ ರೂಪಾಯಿ ಲಾಭ ಕಟ್ಟೈತೆ. ಕಾನು ಇಲ್ಲ, ರೊಕ್ಕ ಇಲ್ಲ, ವಾದನೂ ಇಲ್ಲ, ಗಾಡಿನ ಹಿಂಗಾಗಿ ಸಾಲ ಮಾಡಿನಪ್ಪ ನಾನ. ಇನ್ನ ಮೇಲತ್ತ ಇದ್ ಸಾಲ ನಂಗೆ ನೀಗಂಗಿಲ್ಲ. ಈ ಮನಿ ಇದ್ರು ನಮ್ಗೆ ಬಾಡಿಗೆ ಮನಿ ಐತದ, ನಾನು ಮಕ್ಕಳಿಗೆ ನಾ ಬಾರಾಗಂಗಿಲ್ಲ. ಒಟ್ಟ ನಾ ಇಲ್ಲಿ ಏನ್ ನನ್ನ ಜೀವನ ನನ್ನ ಕೈಯಾಗೈತಿ, ನಾ ಸತ್ರ ಅನ್ಕ ನಿಮ್ನ ಯಾವ ಕೇಳಂಗಿಲ್ಲ ಸಾಲ ನಿಮ್ಗೆ ಹಂಚಾಕ ಹೋಗ್ಬೇಡ ಅಂದ ಒಂದ್ ಹಗ್ಗದ ಅಂತ ಏನಾರೈತಾನ ಸಿಲಿಂಗ್ 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 ಏ ಹಗ್ಗ ಬೇಕ ಅಲ್ಲಿ ನಾ ಇಲ್ಲಿ ಓಡಾಕ ಚಾಲು ಮಾಡ್ತಾನೆ. ಇಲ್ಲಿ ಏನ ಓಡಾಕ ಚಾಲು ಮಾಡ್ತಾನೆ, ಓಡಾಕ ಚಾಲು ಮಾಡ್ಬಿಡದ ಇಲ್ಲೇ ಸುತ್ತ ಆಯ್ತು ನಮ್ಗೆ. ಸಾಲ ಮಾಡಿದ ನಾವ್ ಯಾವಲ್ಲ, ನಮ್ ಭಾರತಕ್ಕೆ ಸಾಲ ಐತೆ ಈ ಟೈಪ್ ಎಲ್ಲ ತಗೊಂಡ್ ಮೆಸೇಜ್ ಕೊಟ್ಟು ಸಾಲ ಮಾಡಿದ್ರೆ ಸತ್ರ ಸಾಲ ಮುಟ್ತೈತಾನೆ ಅದನ್ನ ಈ ಟೈಪ್ ಒಂದ್ ಮೆಸೇಜ್ ಪ್ರತಿಯೊಂದ್ರಾಗ ಒಂದೊಂದು ಮೆಸೇಜ್ ಅದನ್ನ ಕೊಟ್ಟು ತಿರುಗಾಡ್ತೀರಿ. ಈ ಹುಡುಗರೇ ಆ ಸಾಲ ಲಿಮಿಟ್ ಆಗಿರೋ ಮಟ್ಟ ಅಷ್ಟು ಚಾನ್ ಇಲ್ಲಿ ಹಿಡಿತೇ ಬನ್ನಿ ಯಪ್ಪ ನೀ ಸತ್ರ ಸಾಲ ಮುಟ್ತೈತಾನ ಇರ್ಬೇಕು ಇದು ಜಯಿಸಬೇಕಂತ ಹೇಳಿ ಹಿರಿಯರು ಹೇಳ್ತಾರೆ. ದಾಸರ ಇರ್ಬೇಕು ಇದ್ದು ಜಯಿಸ್ಬೇಕಂತ ಹೇಳ್ತಾರ, ಅವ್ರ ಮಾತು ಕೇಳ್ಬೇಕಪ್ಪ. ಏ ಹುಡುಗರೇ ಸಾಲ ಲಿಮಿಟ್ ಆಗಿ ಇದ್ರೆ ಇರಬೇಕು, ಇರು ಮಟ್ಟ ಅಷ್ಟು ಚಂದಪ್ಪ, ಲಿಮಿಟ್ ಮೀರ್ತಂದ್ರ ಗಂಡಸನ್ ಗಂಡಿದ್ದಂಗ ಇಲ್ಲೊಂದು ಇಲ್ಲಕ್ಕೆ. ಯಪ್ಪ ಒಂದು ಕೆಲಸ ಮಾಡೋನು ಅನ್ನ ನಾನ ನೀನ ಏನಾರ ಮಾಡಿ ಆನಂದ್ ದುಡ್ದು ಹೈರ್ನು ಅದ್ರ ಸಾಲಗಾರ ಬಾಂದ್ರ ಅಂದ್ರ ತಲಿ ಕೆಟ್ಟಂಗ ನಾಟಕ ಮಾಡಬೇಕು. ನೀವು ಸಾಲಗಾರ ಬಾಂದ್ರ ಅಂದ್ರ ತಲಿ ಕೆಟ್ಟಂಗ ನಾಟಕ ಮಾತ್ರ ಮಾಡಬೇಕು. ನಾನು ನಿಮ್ ಕೂಡ ನಾವು ಇಬ್ಬರು ಮಕ್ಕಳು ದುಡಿದು ಹಳ್ಯಾಗ ಗಟ್ಟಿದ್ವಿ, ಸಾಲಗಾರ ಬಂದ್ರೆ ನೀವು ನಾಟಕ ಮಾಡ ಒಟ್ಟು ತಲೆ ಕೆಟ್ಟಾಗುತ್ತೆ ನಾಟಕ ಮಾಡ್ಬೇಕಾನ ನಾನು ನೋಡಿದೆ. ಯಪ್ಪ ಒಂದು ಕೆಲಸ ಮಾಡ್ ನೋತಾನ ಆತ ತಲೆ ಕೆಟ್ಟಾಗ ನಾಟಕ ಮಾಡ ಹೌದು ಈ ಜೀವ ಉಳಿಸ್ಕೊಂಡು ದುಡಿದು ಸಾಲ ಹರಿಬೇಕಾದ್ರೆ ನಾ ಹಿಂಗ ಸುತ್ತಿದ್ರೆ ಯಾವ ನನ್ ಕೇಳಂಗಿಲ್ಲ, ಹಿಂಗ ನಾ ಕರೆಕ್ಟೇ ಇದ್ನೇ, ನಾನು ದುಡಿ ಕೊಡಂಗಿಲ್ಲ, ನಾನು ಸಾಲನು ಮುಟ್ಟಕೊಡಂಗಿಲ್ಲ, ನನ್ನ ಜೀವನ ಕಳ್ಕೊದಾಕೈತಿ. ಸಾಲ ಇದನ್ನ ಗಟ್ಟಿಯಾಗಿ ಹರಿಬೇಕಾದ್ರೆ ನಾ ತಲೆ ಕೆಟ್ಟಂಗ ನಾಟಕ ಮಾಡಾಕಬೇಕು ಅತ್ಕೇ ನನ್ನ ಬರ್ತೈತದ. ಅದ್ ನೋಡಪ್ಪ ನೀ ಅಂತಾದ ಇಂತಾದ ಮಾಡಿ ಸಾಲ ಏನ್ ಮಾಡಿ ನಿಂದದು ಹುಲಿ ಅಂತ ಇಬ್ರು ಗಂಡ ಮಕ್ಕಳದು ಕಬ್ಬಿನ ಗ್ಯಾಂಗ್ನ್ಯಾಗ ಹೋಗಿ ತಮ್ಮ 1.5 ಲಕ್ಷ ನಾ 1.5 ಲಕ್ಷ ನಿಂದ 1.5 ಲಕ್ಷ ಮೂರು ಅಡ್ವಾನ್ಸ್ ತಕ್ಕೊಂಡು ಸಾಲ ಹಿಡ್ನು ಮೂರು ಮಂದಿ ದುಡ್ದು ಮುಟ್ಸುನು ಆದ್ರೆ ಕಬ್ಬಿನ ಫ್ಯಾಕ್ಟ್ರಿಗಳು ಚಾಲು ಹೋಗ್ಬಿಟ್ರೆ ನೀ ಗೊತ್ತಿರಂಗ ತಮ್ಮ ಹೇಳಿದಂಗೆ ಆಕ್ಟಿಂಗ್ ಮಾಡಿರುತ್ತೆ. ಆಕ್ಟಿಂಗ್ ಮಾಡಿರೋ ಸುಮಿರ್ತಾರ ಇಲ್ದ್ರ ಮತ್ತೆ ಬಾಳ ಸುಮಾರು ಸುಮ್ಮನೆ ಮಾಡ್ತಾರ ಇವ್ರ ಮುಂದೆ ತೋರಿಸ್ಬೇಕಲ್ಲ ನೀವ ನಿನ್ನ ಒಂಥರ ಈ ಟೈಪ್ ನಿಮ್ಮ ಸಂಬಂಧ ಹುಚ್ಚಾದ ನಮ್ಮಪ್ಪ ಇವ್ರ ಅಪ್ಪ ಸ್ವಲ್ಪ ಇಂಜನ್ ಬಿಟ್ಟ ನಾಕ್ ಬಿಟ್ಟು ಅಚ್ಚ ಬಿಡಕೋ ಕಸಕ್ನ ಕಡೆ ಬಿಡ್ಕೊಂಡು ಇಲ್ಲಿ ಅದನ್ನ ಹುಚ್ಚಿದ್ರೆ ಇಂಜನ್ ಬರ್ತದೆ ನೋಡ್ರಿ. ರೊಕ್ಕ ಹೋದ 2 ವರ್ಷ ಆತ
ಅದು ಗಂಟು ಇಲ್ಲ ಬಡ್ಡಿ ಇಲ್ಲ ಮಗನ ಇವತ್ ಗಂಟ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಚಡ್ಡಿನ ಕಳಿಸ್ಬಿಡ್ತಾನ ಹುಷಾರ ತಗೊಂಬರ ರೊಕ್ಕ. ಏ ಬಿಷ ಮಗನ, ನಾನ್ ರೊಕ್ಕ ಹೋದ 2.5 ಲಕ್ಷ ರೂಪಾಯಿ 2 ವರ್ಷ ಆತ ಇನ್ನೂ ಕೊಟ್ಟಿಲ್ಲ ಬಡ್ಡಿನೂ ಇಲ್ಲ ಗಂಟು ಇಲ್ಲ. ಮಗನ ನನ್ ಮುಂದ್ ನಾಟಕ ಮಾಡತ್ತಾನ ಕಾಲ ಮಾರು ತುಂಬಾ ಆಯ್ತ. ಆ ಬಸ ಇನ್ನ ನೀನ್ ರೊಕ್ಕ ಕೊಟ್ಟಿಲ್ಲ. ಯಾ ಬಸ ಸುದ್ದಿ ಹೇಳ್ತಿಲಿ ನೀನೋ ಬಸ ಮತ್ತೆ ಬಸ ಅಂತಾರವ ನಾನ ಬಸ ಅಂತ ಕಂಪ್ಲೀಟ್ ಕೊಡ್ತಾನ ನಮ್ಮ ಅಪ್ಪ ಸುಳ್ಳು ಸುಳ್ಳು ಹಿಂಗ್ ಮಾಡಿಸ್ ಊರಾಗ ಬರಾಗ ಹಂಚಿಕೆ ಹಾಕಿ ರೊಕ್ಕ ಕೊಟ್ಟು ಆಟ ಕೊಡ್ತಾನ ಮನಿಗೆ ಬಂದ್ ಹೇಳ ನಮ್ಮ ಅಪ್ಪ ಹುಚ್ಚಗೇನ ಅಂತೇಳಿ ಕಂಪ್ಲೀಟ್ ಕೊಟ್ಟು ಬರ್ತಾನೆ. ರೊಕ್ಕ ಹೋದ್ರೆ ನಾಟಕ ಮಾಡಕತ್ತಾನ ಸರಳ ರೊಕ್ಕ ಕೊಡ್ರಿ ಅದ ನಾಟಕ ನಡೆಯಂಗಿಲ್ಲ ನಮ್ ಕೂಡ ಹಿಂಗ ಹತ್ತು ಕರೆದು ಮಾಡ್ರೆ ನಡಿಯಂಗಿಲ್ಲ. ನಮ್ಮ ಮಣಿಂದ ಗಂಟ್ ಹೋಗ್ಯಾವ ಸರಳ ನಮ್ದು ಗಂಟ ಬಡ್ಡಿ ಕೊಡ್ರಪ್ಪ ಉತ್ತರ ಆಗೋಲ್ಲ ಏನ್ ಶನಿವಾರ ಆಗೋಲ್ಲ ಮಾರ್ಚ್ ಕೊಡ್ಬೇಕು ನಮ್ ರೊಕ್ಕ ಬೀಳ್ತಾವ. ಏ ರಾಕ್ ಇದ್ರೆ ಕೊಡೋಣ ಇಲ್ಲ ಇಲ್ಲಿ ಕೊಡೋಣ ಸತ್ತ ಆಗಪ್ಪ ಎಷ್ಟು ಉತ್ತರ ಮರೇನ ಅಪ್ಪ ನೋಡ ಹುಚ್ಚ ಆಗೋಲ್ಲಪ್ಪ ನಮಗೇನ್ ಕೊಡ್ರಿ ನಿಮ್ಗೂ ರೊಕ್ಕ ಕೊಟ್ಟಾರು. ಏಪ ದೇವ್ರ ಅವ್ಗೆ ಎಲ್ಲಿ ರೊಕ್ಕ ಕೊಡ್ತಾರು ಕೊಟ್ಟದ ರೊಕ್ಕ ನಾವ್ ನಿನಗ್ ಕೊಟ್ಟದ್ದು ನಿನಗ ಕೇಳ್ರ ನಡೆದ ರೊಕ್ಕ ಕೊಟ್ಟಂತ ನೋಡ ನಮ್ಗ ಹುಚ್ಚ ಇಟ್ಟು ಹೋಗಿ ನಿಮ್ ಸಂಬಂಧ. ಏ ಬಸ ಏ ಬಸ ಏ ಬಸ ಅನ್ನ ಕೊಡ ರೊಕ್ಕ ಕೊಡ ನೋಡ್ರಿ ಬಸ ಆಮಲ್ಲ ನೀನ ಬಸ ಈಗೇನ್ ಮಕ್ಕಳನ್ನ ಕರ್ಕೊಂಡು ನೀನ್ ಧಮಕಿ ಹಾಕಾಕತ್ತಾರ ನಮಗ ನೀನ್ ಹಂಚಕ್ ಹೋಗ್ಬೇಡ ಹೊಟ್ಟೆ ಹಂಚ್ಬಿಡ ನೀನು ಹಂಚ್ಬಿಡ ನೀನು ಹಂಚ್ಬೇಡ ನೀನು ಹಂಚ್ಬೇಡ ನಿಮ್ ರೊಕ್ಕ ಹೊಟ್ಟೆ ಬಡ್ಡಿ ಕಂತ ಅಸ ಎಲ್ಲ ಪಿಸು ಕೊಡ ಜವಾಬ್ದಾರಿ ನಂತ ಹೊಟ್ಟೆ ಹಂಚ್ಬಿಡ ನೀ ಹೊಟ್ಟೆ ಹಂಚ್ಬೇಡ. ಹುಚ್ಚಾದ್ಲಾ ಅಮ್ಮ ಇನ್ನೂ 2.5 ಲಕ್ಷ ಇನ್ನೂ 2.5 ಲಕ್ಷ ಯಾರು ವೆಂಕಟರಾಮನ ಗೋವಿಂದ ಗೋವಿಂದ ಶುದ್ಧ ಆತು ಬಿಡಪ್ಪ ನಮ್ ಶುದ್ಧ ಆತ ಜನಮದಾಗ ಯಾರಿಗೂ ಬಡ್ಡಿ ಹಂಗ ರೊಕ್ಕ ಕೊಡಬಾರ್ದ ಯಾವಾಗೂ ಕೊಡಬಾರ್ದು ನೋಡ್ತೀನಿ. ನೀವು ಇಲ್ಲಿ ನಡಬಾರಕಾಗಿನ್ನ ರೊಕ್ಕ ನಿಂದ ಎಟ್ಟ 50 ಲಕ್ಷ 2.5 ಲಕ್ಷ ಅಪ್ಪ 2.5 ಲಕ್ಷ ನಿಂದ 70 ಲಕ್ಷ ನಮ್ದು 2.5 ಲಕ್ಷ ರೀ ನಿಂದ 2.5 ನಿಂದ 2.5 7 ಲಕ್ಷ ಆತ ಬಡ್ಡಿ ಮತ್ತೆ ದೀಡ ಮತ್ತೆ ದೀಡ ದೀಡ ಹೇಳ್ಬೇಕು ದೀಡ ದೀಡ ಇದೆ ಒಂದ್ ಕೆಲಸ ಮನ್ನಿ ಹುಚ್ಚಿಕೊಂಡ್ರಿ ಏನ್ ಸರ್ಕಸ್ ಮಾಡಕೈತಿ ಏನ್ ಮಾಡಕೈತಿ ನನ್ ಗಾಡಿ ಮೇಲೆ ಕುಂಡ್ರಲಿಲ್ಲ ಅವ್ರೆ ನೀವ್ ಗಾಡಿ ಮೇಲೆ ಕುಂಡ್ರಲಿಲ್ಲ ಕುದುರಿ ತರ್ತೀನಿ ಕುದುರಿ ರೆಡಿ ರೆಡಿ 1 2 3 ಆಕ್ಷನ್. ಸರಿ ಸರಿ ಒತ್ತಿ ಸರಿ ಒತ್ತಿ 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 ಸರಿ ಸರಿ ಗಂಟ ಗಾಡಿ ಮೇಲೆ ಹತ್ತಂಗಿಲ್ಲ ಗಾಡಿ ಮೇಲೆ ಹತ್ತಂಗಿಲ್ಲ ನೀವ ಕುದುರೆ ಮೇಲೆ ಹತ್ತಿರಲ್ಲ ಕುದುರೆ ಮೇಲೆ ಹತ್ತಿರಲ್ಲ ಕುದುರೆ ಮೇಲೆ ಹತ್ತಿರಲ್ಲ
ನಮ್ಮಅಪ್ಪ ನಿಮ್ ಸಂಬಂಧ ಹುಚ್ಚಿಗ್ಯಾನ, ಅವ್ನ ಹೆಂಗಾರ ಮಾಡ್ಕೇಶಿಂದ ಅವ್ನ ಮನಸ್ಸು ರಂಜಿಸ್ರೆ ಬರೀ ಹತ್ ಬೇರೆ ಕುದುರಿ ಬಾಸು ಮಾರತ್ತದ ಹತ್ ರೂಪಾಯ್ ಕುದುರಿ ಬಾಸು ಮಾರೈತಿ ಹತ್ ಬೇಡ ಮೊದಲಿನ ತಿಕ್ಕ ಮುಗಿ ಬಾಯ್ ಏನ್ ಏನ್ ತಿಕ್ಕತಿ ಮೋತಿ ಹೆಂಗಿನ ಮೋತಿ ಇಲ್ಲಿಲ್ಲ ಮುಖ ಕೈಸ ಕೊಡ್ತೇನೆ ನಿಮಗೆ ಇಬ್ಬರಿಗೂ, ನಿಂದ ಎರಡೂವರೆ ಲಕ್ಷ ನಿಂದ ಎರಡೂವರೆ ಲಕ್ಷ ಏಳು ಲಕ್ಷ ಆತಲ್ಲ ಏಳು ಲಕ್ಷ ಅಲ್ಲಪ್ಪ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಬಡ್ಡಿ ಎರಡೂವರೆ ಎರಡೂವರೆ ಏಳು ಆತಲೋ ಏಳು ಆತಲೋ ಏ ದೇವ್ರ ಐದು ಲಕ್ಷ ಐದು ಲಕ್ಷ ರೂಪಾಯಿ ಕುದುರಿ ನಿಲ್ವಾತ ಹಿಡ್ಕೋರು ಹಿಡ್ಕೋರು ಗಟ್ಟಿ ಹಿಡ್ಕೋರು ಮರ ಹೇಳ್ರಿ ತಳಗಿಡ್ರಿ ನೋಡಪ್ಪ ತಳಗಿರಿ ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಇಸ್ಕೊಂಡಿ ರೊಕ್ಕ ಯಾವಾಗ ಕೊಡ್ತೀವಿ ಇವರು ನಾನು ಬರೀ ನೀವು ಇಸ್ಕೊಡ್ತೀನಿ ಬರೀ ಅನ್ನ ಯಾವಾಗ ಕೊಡ್ತೀವಿ ಯಾವಾಗ ಯಾವಾಗ ಕೊಡ್ತೀವಿ ರೊಕ್ಕ ನೀ ಉಣ್ಣಿ ಆತ್ಮ ಅಲ್ಲೇ ಇರ್ತಾರ ದೇವ್ರ ಅವ್ರ ರೊಕ್ಕ ಕೊಡ ಬಡ್ಡಿ ಕೊಡ ಅವ್ರನ್ನ ಮಣ್ಣು ಕೊಡ ಏ ಮಣ್ಣು ಬೇಡ ರೊಕ್ಕ ಬಡ್ಡಿ ಕೊಡ ಏನೇ ಕುದುರೆ ಮೇಲೆ ಹೋಗನು ನಡ್ಕೋತಗನು ನೀವ್ ಹೆಂಗ್ ಹೇಳ್ತಿದ್ದೀವ್ರ ಹಂಗ ಇಲ್ಲರ ಇದನ್ನ ಅಗ್ಗಿನ ಗಾಡಿ ಹೋಗನು ಇಲ್ಲಾಂದ್ರೆ ಮತ್ ಬೆಡ್ಗೆ ತಗೊಂಡ್ ಬೆನ್ ಹಾಕಲ್ವಾ ಅಪ್ಪ ಆಕ್ಟಿಂಗ್ ಬರೀ ಬಡತನಾ ಕರ್ಕೊಂಡ್ರಪ್ಪ ಮನಿ ಬರ್ತೀವಿ ಮನಿ ಬರ್ತೀವಿ ಮೊಟ್ಟ ಅಂತ ಹೋಗ್ಬೇಡ ರೊಕ್ಕ ಕೊಡ್ತಾನೆ ಹೇಗೆ ಅವನ ಏಳ ಮಾಡಿ ಹೋಗಣಮ್ಮ ತಡಿಯಪ್ಪ ನಿಮ್ಮನ್ನ ಕೈ ಮುಗಿದ ಕಾಲ ನಿಮ್ಮ ರೊಕ್ಕ ತಗೊಂಡ ಬಸ ಹೇಳ ಮಗನ್ ತೇಕ ರೊಕ್ಕ ಎಷ್ಟು ಕೊಟ್ಟು ಬರ್ತಾನ ನಡಿ ಬ್ಯಾಡ ಬ್ಯಾಡ ಅನ್ರಿ ಏನ್ ಬೇಡ ಏನ್ ಬೇಡ ಏನ್ ಬೇಡ ರೊಕ್ಕ ಬೇಡ ನೀವು ಬೇಡ ನಿಮ್ಗೆ
ರೊಕ್ಕ ಎಷ್ಟು ಕೊಡ್ತೀರ? ಎರಡೂರಿ